ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಕೇರಳ ಸೇರಿದಂತೆ ಒಟ್ಟು ನಾಲ್ಕು ರಾಜ್ಯಗಳಲ್ಲಿ ಮುಂದಿನ ನಾಲ್ಕು ದಿನ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕರ್ನಾಟಕ ಕೇರಳ ದೆಹಲಿ ಉತ್ತರಾಖಂಡ್ ಬಿಹಾರ ಸೇರಿದಂತೆ ಒಟ್ಟು ನಾಲ್ಕಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಅಧಿಕ ಮಳೆ ಸುರಿಯಲಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದಲ್ಲಿ ಜುಲೈ ಐದರಿಂದ ಎಂಟರವರೆಗೆ ಅಧಿಕ ಮಳೆಯಾಗಲಿದೆ ಜುಲೈ ಐದು ಹಾಗೂ ಆರರಂದು ಅತ್ಯಧಿಕ ಮಳೆ ಸುರಿಯಲಿದೆ ಎಂದು ಹೇಳಲಾಗಿದ್ದು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಬಾಗಲಕೋಟೆ ಬೀದರ್ ಕಲಬುರಗಿ ವಿಜಯಪುರ ಯಾದಗಿರಿ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗದಲ್ಲಿ ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಲಾಗಿದೆ ನಾಪೋಕ್ಲು ಧರ್ಮಸ್ಥಳ ಬೆಳ್ತಂಗಡಿ ಕೊಪ್ಪ ಲಿಂಗನಮಕ್ಕಿ ಮಾಣಿ ಪುತ್ತೂರು ಸಿದ್ದಾಪುರ ಭಾಗಮಂಡಲ ಶೃಂಗೇರಿ ಜಯಪುರ ಕಾರ್ಕಳ ಬಾಳೆಹೊನ್ನೂರು ರಾಜಪೇಟೆ ಸೋಮವಾರಪೇಟೆ ಕೊಲ್ಲೂರು ಮುಲ್ಕಿ ಶಿರಾಲಿ ಕುಮಟ ಕಾರವಾರ ಹಳಿಯಾಲ ಪಿರಿಯಾಪಟ್ಟಣ ಗೋಕರ್ಣ ತ್ಯಾಗರ್ತಿ ಆನವಟ್ಟಿ ಬೇಲೂರು ಚಿಕ್ಕಮಗಳೂರಿನಲ್ಲಿ ಮಳೆಯಾಗಿದೆ ಅರಬ್ಬಿ ಸಮುದ್ರದಲ್ಲಿ ಮೇಲ್ಮೈ ಸುಳಿಕಾಳಿ ಹಿನ್ನೆಲೆ ರಾಜ್ಯದಲ್ಲಿ ಜುಲೈ ಎಂಟರವರೆಗೂ ಗುಡುಗು ಸಹಿತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಕರಾವಳಿ ಭಾಗದಲ್ಲಿ ಮುಂಗಾರು ಮಾರುತಗಳು ಹೆಚ್ಚು ಸಕ್ರಿಯವಾಗಿದ್ದರಿಂದ ಹೆಚ್ಚು ಮಳೆಯಾಗಲಿದೆ ಉಡುಪಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಜುಲೈ ಎಂಟರವರೆಗೂ ಮತ್ತೆ ಮಳೆಯಾಗಲಿದೆ ಕೇರಳಕ್ಕೂ ಯೆಲ್ಲೋ ಅಲರ್ಟ್ ಕೇರಳದ ಹನ್ನೊಂದು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏಳರಿಂದ ಹನ್ನೊಂದು ಸೆಂಟಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ತಿರುವನಂತಪುರಂ ಪಟ್ಟಣಂತಿಟ್ಟ ಕೊಲಂನಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹೇಳಲಾಗಿದೆ ಉತ್ತರಾಖಂಡದಲ್ಲಿ ಮಳೆ ಉತ್ತರಾಖಂಡದಲ್ಲಿ ಮುಂದಿನ ನಾಲ್ಕು ದಿನ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಡೆಹ್ರಾಡೂನ್ ತೆಹ್ರಿ ಪೌರಿ ನೈನಿತಾಲ್ ಚಂಪಾವಟ್ ಜಿಲ್ಲೆಗಳಲ್ಲಿ ಜುಲೈ ಐದು ಮತ್ತು ರಂದು ಅಧಿಕ ಮಳೆಯಾಗಲಿದೆ ಎಂದು ಹೇಳಲಾಗಿದೆ ದೆಹಲಿಗೂ ಯೆಲ್ಲೋ ಅಲರ್ಟ್ ದೆಹಲಿಯಲ್ಲೂ ಭಾರೀ ಮಳೆಯಾಗಲಿರುವ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಮುಂದಿನ ಎರಡು ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದ್ದು ಬುಧವಾರ ಆರೆಂಜ್ ಅಲರ್ಟ್ ನೀಡಲಾಗಿದೆ ಭಾನುವಾರ ಬೆಳಿಗ್ಗೆ ಎಂಟು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಜೀರೋ ಪಾಯಿಂಟ್ ಒಂದು ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ